ವೀರಸೈವ ಲಿಂಗಾಯತ್ ಸಮಾಜಕ್ಕೆ ಟೂ ಎ ಕೊಡಬೇಕನ್ನುವಂಥ ಹೋರಾಟ ಇವತ್ತು ನೆನ್ನೆದಲ್ಲ ಕಳೆದ ನಾಲ್ಕು ದಶಕಗಳ ಕಾಲದಿಂದಲೂ ಸಹಿತ ನಮ್ಮ ಸಮಾಜದ ಹಿರಿಯರು ಟೂ ಎ ಸಿಗುವುದರ ಸಲುವಾಗಿ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊತು ಬಂದಿದ್ದಾರೆ ಈ ಹೋರಾಟದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಅವರು ಈ ವೀರಸೇವ ಲಿಂಗಾಯತ್ ಪಂಚಮಸಾಲಿ ಸಮಾಜ ಯಾವುದೇ ಜಾತಿಯ ಕಾಲಮದಲ್ಲಿ ಇರದೇ ಇರುವಂಥ ಸಂದರ್ಭದಲ್ಲಿ ಅದಕ್ಕೊಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಮಾಡಿದರು ಆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಇವತ್ತಿನ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿ ಅವರು ಹಿಂದಿನ ದಿವಂಗತ ಸಿ ಎಂ ಅವರು ನಾರಾಯಣಸ್ವಾಮಿ ಅವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದರು ಮತ್ತು ನಾನು ನಾಲ್ಕು ಜನ ಕ್ಯಾಬಿನೆಟ್ ಸಬ್ ಕಮಿಟಿಯ ಸದಸ್ಯರಾಗಿದ್ದೀವಿ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಇದನ್ನು ಟೂ ಎಕ್ ಸೇರಿಸಬೇಕನ್ನುವಂಥ ಒಂದು ಸೂಚನೆಯನ್ನು ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಮೊದಲು ಇದನ್ನು ಜಾತಿ ಕಾಲಮದಲ್ಲಿ ತರಬೇಕು ಅನ್ನೋದರ ಸಲುವಾಗಿ ಇದನ್ನು ತ್ರೀ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ ಒಂದು ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸನ್ನು ಈಗಲೇ ಪಡೆದುಕೊಳ್ಳಿ ತ್ರಿಯಲ್ಲಿ ಸೇರಿಸಿದರು ತ್ರೀ ಬಲಿ ಸೇರಿಸಿ ಅದನ್ನು ಅಧ್ಯಯನ ಮಾಡಿ ತರಬೇಕು ತರಬೇಕನ್ನುವಂಥ ಸಂದರ್ಭದಲ್ಲಿ ಯಾರೋ ಒಬ್ರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ತಡೆಯಾಜ್ಞೆ ತಂದಿರೋದ್ರಿಂದ ಅದು ಅವತ್ತಿನ ಕಾಲದಲ್ಲಿ ಹಾಗೆ ಉಳಿತು ಅದಾದ ನಂತರ ಎರಡು ಸಾವಿರದ ಹದಿಮೂರಲ್ಲಿ ನಮ್ಮ ಸರ್ಕಾರ ಬದಲಾವಣೆ ಆದ ನಂತರ ಇಲ್ಲಿವರೆಗೂ ಆ ಹಿಂದೆ ಬಂದಿರುವಂಥ ಸರ್ಕಾರ ಅದನ್ನು ಮುಂದುವರಿಲಿಲ್ಲ ಮತ್ತು ಇವತ್ತೇನು ಗಣ್ಯಾತ ಗಣ್ಯಗಳಿದ್ದಾರೆ ಐದು ವರ್ಷ ನಿದ್ದೆ ಮಾಡ್ತಾಯಿದ್ರು ಯಾವುದೂ ಅವತ್ತು ಅವ್ರಿಗೆ ನೆನಪಾಗಲಿಲ್ಲ ಇವತ್ತು ಬಂದು ಅವ್ರಿಗೆ ನೆನಪಾಗಿದೆಯಾ ಟು ಎನ್ನುವಂಥದ್ದು ಅದ್ರ ಸಲುವಾಗಿ ಅವತ್ತಿನಿಂದ ಅದು ಕಂಟಿನ್ಯೂ ಇತ್ತಂದರೆ ಅದು ಇವತ್ತಿನವರೆಗೆ ಏನಾದ್ರೂ ಟು ಎ ಕೊಡಲಿಕ್ಕೆ ಇತ್ತು ಮತ್ತು ಯಾವ್ಯಾವ ಪಕ್ಷದವರು ಮತ್ತು ಯಾರ್ಯಾರು ಈ ಟು ಎ ಕೊಡಲಿಕ್ಕೆ ಬದ್ರಿದ್ದಾರೆ ಅವ್ರಿಗೆ ಬದ್ಧತೆ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇತ್ತು ನಾನು ಹೆಸರು ಹೇಳಕ್ಕೆ ಹೋಗೋದಲ್ಲಿದೆ ಏನು ಹೋರಾಟ ಮಾಡುವಂಥ ಮುಂಚೂಣಿಯಲ್ಲಿರುವಂಥವ್ರು ಕೇಳ್ತೇನೆ ಈ ಎರಡು ಸಾವಿರದ ಈ ಕಮಿಟಿ ಮುಂದುವರಿದು ಕಾಂತರಾಜ್ ಅವರು ಒಂದು ರಿಪೋರ್ಟನ್ನು ಕೊಡ್ತಾರೆ ಎರಡು ಸಾವಿರದ ಹದಿನಾರಲ್ಲಿ ಎರಡು ಸಾವಿರದ ಹದಿನಾರಲ್ಲಿ ಈ ವೀರಶೈವ ಲಿಂಗಾಯ ಸಮಾಜಕ್ಕೆ ಟೂ ಎ ಕೊಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ತಿರಸ್ಕಾರ ಮಾಡ್ತಾರೆ ಆ ಸಂದರ್ಭದಲ್ಲಿ ಏನು ಗಣ್ಯಾತ ಗಣ್ಯ ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ ಬಾರ್ಕೋಲ್ ಹಿಡ್ಕೊಂಡು ಮುತ್ತಿಗೆ ಹಾಕುವಂಥದ್ದು ಮತ್ತೊಂದು ಏನು ಮಾಡ್ತಾ ಇದ್ದಾರಲ್ಲ ಇವತ್ತು ಎಲ್ಲಿ ಮಲ್ಕೊಂಡಿದ್ದೀರಿ ನೀವು ಆ ಸಂದರ್ಭದಲ್ಲಿ ನೀವು ಹೋರಾಟ ಮಾಡಬೇಕಾಗಿತ್ತಲ್ಲ ತಿರಸ್ಕಾರ ಮಾಡಿದಾಗ ಆದರೆ ನಮ್ಮ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಟು ಎಗೆ ಈ ಸಮಾಜ ಕೊಡಿಸ್ಬೇಕನ್ನುವಂಥದ್ದಕ್ಕೆ ಬದ್ಧರಾಗಿದ್ದಾರೆ ಅವರಿಗೆ ಬದ್ಧತೆ ಇದೆ ಅದರ ಸಲುವಾಗಿನೇ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಮಾಡಿಕೊಂಡು ಅದಕ್ಕೆ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿರುವಂಥ ಮಾನ್ಯ ಶ್ರೀ ಜಯಪ್ರಕಾಶ್ ಹೆಗಡೆ ಅವರಿಗೆ ಅದೊಂದು ಕಮಿಟಿಯನ್ನು ಮಾಡಿ ಇದನ್ನು ರಿಜಿಸ್ಟ್ರೇಷನನ್ನು ಮಾಡಿ ಅದನ್ನು ಅಧ್ಯಯನ ಮಾಡಲಿಕ್ಕೆ ಅವ್ರ ಕಡೆ ಕೊಡ್ತಾರೆ ಕೊಟ್ಟ ನಂತರ ಮಧ್ಯಂತರ ಆದೇಶದ ಆಧಾರದ ಮೇಲೆ ಇವತ್ತು ಒಂದು ಟು ಎ ಮೀಸಲಾತಿಗೆ ಸಂಬಂಧಪಟ್ಟಂಥದ್ದು ಕೊಡಬೇಕನ್ನುವಂಥ ತೀರ್ಮಾನಕ್ಕೆ ಬಂದಾಗ ಈಗಾಗಲೇ ಇರುವಂಥ ಸಮಾಜದ ಮೀಸಲಾತಿಯವರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಯಾವುದೇ ರೀತಿಯಿಂದ ಅವರಿಗೆ ಕಡಿಮೆ ಆಗಲಿ ಹೆಚ್ಚಾಗಲಿ ಆಗಬಾರ್ದು ಇವರಿಗೆ ಉಳಿದಿರುವಂಥದ್ರಲ್ಲಿ ಸ ಅನುಕೂಲತೆಯನ್ನು ಮಾಡಿಕೊಡ್ಬೇಕನ್ನುವಂಥ ನಿಟ್ಟಿನಲ್ಲಿ ತ್ರೀ ಎ ಮತ್ತು ತ್ರೀ ಬಿ ಎನ್ನು ಕ್ಯಾನ್ಸಲ್ ಮಾಡಿ ಅದಕ್ಕೆ ಇಕ್ವಲೆಂಟ್ ಆಗಿರುವಂಥ ಟು ಸಿ ಮತ್ತು ಟು ಡಿಯನ್ನು ಮರು ಸ್ಥಾಪನೆ ಮಾಡಿ ಅದಕ್ಕೆ ತ್ರೀ ಎದಲ್ಲಿರುವಂಥವರಿಗೆ ಟು ಸಿದಲ್ಲಿ ತ್ರೀ ಬಿದಲ್ಲಿರುವಂಥವ್ರಿಗೆ ಟು ಡಿದಲ್ಲಿ ಅದನ್ನು ಮಾಡುವಂಥದ್ದು ಮಾಡಿದರು ನೀವು ಕೇಳ್ಬೋದು ಇದರಿಂದ ಏನು ವ್ಯತ್ಯಾಸ ಆಗಲಿಲ್ಲ ಅನ್ನುವಂಥದ್ದು ಈಗಾಗಲೇ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರುವಂಥವ್ರಿಗೆ ಹತ್ತು ಪರ್ಸೆಂಟನ್ನು ಕೇಂದ್ರ ಸರ್ಕಾರ ಮಂಜೂರಾತಿಯನ್ನು ಮಾಡಿದೆ ಇದು ಸುಪ್ರೀಂ ಕೋರ್ಟದಲ್ಲಿನೂ ಸಹಿತ ಅಫೆಲ್ ಮಾಡಿ ಇದು ನ್ಯಾಯಬದ್ಧವಾಗಿದೆ ಇದನ್ನು ಕೊಡ್ಬೋದು ಅನ್ನುವಂಥದ್ದು ತೀರ್ಮಾನಕ್ಕೆ ಬಂದಿದೆ ಆ ಸಂದರ್ಭದಲ್ಲಿ ಏನು ಎಂಟೂವರೆ ಲಕ್ಷ ರೂಪಾಯಿ ಇನ್ಕಮ್ ಇರುವಂಥ ಎಕನಾಮಿಕಲಿ ವೀಕರ್ ಸೆಕ್ಷನ್ದರಲ್ಲಿದ್ದಾರೆ ಅದಕ್ಕೆ ಇರೋ ಬರುವಂಥ ಎಲ್ಲ ಎಲಿಜಿಬಲ್ಗಳನ್ನು ಕುಡಿಸಿದಾಗ ನಾಲ್ಕರಿಂದ ಐದು ಪರ್ಸೆಂಟ್ ಮಾತ್ರ ಎಲಿಜಿಬಿಲಿಟಿ ಬರ್ತದೆ ಟೆನ್ ಪರ್ಸೆಂಟ್ದಲ್ಲಿ ಇನ್ನು ಉಳಿದಿರುವಂಥ ಐದು ಪರ್ಸೆಂಟನ್ನು ಈ ಟು ಸಿ ಮತ್ತು ಟು ಡಿಗೆ ಕೊಡಬೇಕನ್ನೋಂಥ ತೀರ್ಮಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಮಾಡಿದ್ದಾರೆ ಆವಾಗ ಈಗ ತ ಟು ಡಿದಲ್ಲಿರುವಂಥ ಐದು ಪರ್ಸೆಂಟದ್ದು ಸೆವೆನ್ ಪರ್ಸೆಂಟ್ ಪ್ಲಸ್ ಆಗುತ್ತೆ ಎರಡು ಪರ್ಸೆಂಟ್ ಹೆಚ್ಚಿಗೆ ಆಗುತ್ತೆ ಒಕ್ಕಲಿಗ ಸಮಾಜ ಏನು ತ್ರೀ ಎದಲ್ಲಿತ್ತು ಈಗ ಟು ಸಿದಲ್ಲಿ ಮಾಡಿದ್ದಾರೆ ಅದು ಫೋರ್ ಪರ್ಸೆಂಟಿಂದ ಸಿಕ್ಸ್ ಪರ್ಸೆಂಟ್ದಲ್ಲಿ ಆಗ್ತಾಯಿದೆ ಅಂದಾಜು ಇದನ್ನು ಯಾಕೆ ಯಾವ ಆಧಾರದ ಮೇಲೆ ಮಾಡ್ತಾರೆ ಅಂದರೆ ಟೂ ತೌಸಂಡ್ ಎಲೆವೆನ್ ಆ ಸೆನ್ಸಸ್ ಪ್ರಕಾರ ಆ ಜನಗಣತಿಯ ಆಧಾರದ ಮೇಲೆ ಅವರು ಈ ಪರ್ಸೆಂಟೇಜನ್ನು ಡಿವೈಡ್ ಇದ್ದಾರೆ ಇದರಿಂದ ಒಕ್ಕಲಿಗ ಸಮಾಜ ಮತ್ತು ವೀರಸೇವ ಲಿಂಗಾಯತ ಸಮಾಜ ಅವ್ರಿಗೆ ಇರುವಂಥ ಪರ್ಸೆಂಟೇಜ್ಗಿಂತ ಜಾಸ್ತಿ ಆಯಿತು ಒಂದು ಆಮೇಲೆ ಎಸ್ ಸಿ ಸಮಾಜದವರಿಗೆ ಹದಿನೈದು ಪರ್ಸೆಂಟಿಂದ ಹದಿನೇಳು ಪರ್ಸೆಂಟು ವಾಲ್ಮೀಕಿ ಸಮಾಜದವರಿಗೆ ಮೂರು ಪರ್ಸೆಂಟಿಂದ ಏಳು ಪರ್ಸೆಂಟು ಇವು ನಾಲ್ಕು ಸಮಾಜಕ್ಕೆ ಏನು ಘೋಷಣೆ ಮಾಡಿದ್ದಾರೆ ಇದರಿಂದ ಯಾವುದೇ ಸಮಾಜಕ್ಕೆ ಈಗಾಗಲೇ ಇರೋದಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಆಗಿಲ್ಲ ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದು ಈ ಹಿನ್ನೆಲೆಯಲ್ಲಿ ನಮಗೆ ಇರುವಂಥದ್ದಕ್ಕೂ ಸಹಿತ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಮತ್ತು ನಮ್ಮ ಕ್ಯಾಬಿನೆಟ್ ಕ ಸಮಿತಿಯ ಎಲ್ಲ ಮಂತ್ರಿಗಳು ಮತ್ತು ಪರಿವಾರದ ಹಿರಿಯರು ಎಲ್ಲ ಮಾರ್ಗದರ್ಶನವನ್ನು ಮಾಡಿ ಇವತ್ತು ಅದನ್ನು ಘೋಷಣೆಯನ್ನು ಮಾಡಿದ್ದಾರೆ ಇಷ್ಟೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದ ಮೇಲೂ ಸಹಿತ ಹಿಂದಿನ ಸರ್ಕಾರ ಏನೂ ಮಾಡಿದೆ ತಿರಸ್ಕಾರ ಮಾಡಿದವರನ್ನು ಬಿಟ್ಟು ಇವತ್ತು ನಮ್ಮ ಮೇಲೆ ಗೋಬೆ ಕೊಡಿಸ್ತಾರೆ ಅಂದರೆ ಈಗಿರುವಂಥವ್ರು ಪಕ್ಕಾ ರಾಜಕಾರಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದು ಭಾಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ ರಾಜಕಾರಣ ಮಾಡ್ತಾ ಇರುವಂಥದ್ದು ಇವತ್ತೇನು ರಾಜಕಾರಣ ಮಾಡಲಿಕ್ಕೆ ಕೊಟ್ಟಿರುವಂಥವ್ರು ಅವರು ಎಮ್ ಎಲ್ ಎ ಆಗಿದ್ದರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಅವ್ರ ತಂದೆಯವರು ಮಂತ್ರಿ ಆಗಿದ್ದರು ಅವತ್ತು ಸರ್ಕಾರ ಇತ್ತು ಅವರೇ ನಮ್ಮ ಸಮಾಜದ ಅಧ್ಯಕ್ಷರಾಗಿದ್ದರು ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ಇವತ್ತೇ ಯಾಕೆ ನೆನಪಾಗ್ತಾಯಿದೆ ಅದು ಚುನಾವಣೆ ಬಂದಿರುವಂಥ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಇವತ್ತು ಎಸ್ ಸಿ ಸಮಾಜದವ್ರು ಇರ್ಬೋದು ಎಸ್ ಟಿ ಸಮಾಜದವ್ರು ಇರ್ಬೋದು ಒಕ್ಕಲಿಗ ಸಮಾಜದವ್ರು ಇರ್ಬೋದು ಎಷ್ಟು ಶಾಂತ ರೀತಿಯಿಂದ ಅವರು ಹೋರಾಟವನ್ನು ಮಾಡಿದ್ದಾರೆ ಎಷ್ಟು ಶಾಂತ ರೀತಿಯಿಂದ ಬುದ್ಧಿವಂತಿಕೆಯಿಂದ ಮನವಿಯನ್ನು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಥರ ಫೆಸಿಲಿಟಿ ಸಿಕ್ಕಿದೆ ಈ ರೀತಿ ಲಿಂಗಾಯತನ್ನು ಒಡೆದು ಆಳುವಂಥ ಒಂದು ರಾಜಕಾರಣ ಒಂದು ಈ ಮುಂಚೂಣಿಯಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಇವರಿಂದ ಆಗ್ತಾಯಿದೆ ಇದು ನೂರಕ್ಕೂ ನೂರಷ್ಟು ರಾಜಕೀಯ ಪ್ರೇರಿತವಾಗಿರುವಂತದ್ದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ ಒಂದು ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ